ಇವತ್ತು ಒಂದು ಒಳ್ಳೆ ವೆಯ್ಟ್ ಲಾಸ್ ಪ್ರೋಟೀನ್ ಸಲಾಡ್ ತೋರಿಸ್ತಾ ಇದ್ದೀನಿ. ಎಲ್ಲ ರೆಡಿ ಇತ್ತು ಅಂತಂದರೆ ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸಿಕ್ಕಾಬಿಟ್ಟೆ ಸಿಂಪಲು ಹೆಸರುಬೇಳೆ ಮೊಳಗೆ ಕಾಳು ಸಲಾಡ್ ಮಾಡೋಂಥ ವಿಧಾನ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಹೋಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ಒಂದು ಬೌಲ್ಗೆ 1 ಕಪ್ ಆಗೋಷ್ಟು ಹೆಸರುಬೇಳೆ ಮೊಳಗೆ ಕಾಳು ತೊಗೊಂಡಿದ್ದೀನಿ. ಇದಕ್ಕೆ 1 ಈರುಳ್ಳಿ, 1 ಮೆಣಸಿನ್ಕಾಯಿ, 1 ಟೊಮೊಟೊ ತುರಿದಿಟ್ಕೊಂಡಿರೋವಂಥದ್ದು, 1/2 ಮಾವಿನಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು, 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, 1 ಟೊಮೊಟೊ ಚೆನ್ನಾಗಿ ಹಣ್ಣಾಗಿರುವಂಥದ್ದು, 1/2 ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1/2 ಟೀಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, 1/2 ಟೀಸ್ಪೂನ್ ಆಗೋಷ್ಟು ಜೀರಾ ಪೌಡರು, 1/2 ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳಿ. ಆ ಆ್ಯಡ್ ಮಾಡುವಂಥ ವೀಡಿಯೋ ಸ್ಕಿಪ್ ಆಗಿದೆ. ನಂತರ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕಂಬೈನ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬಾ ಹೆಲ್ತಿ, ಸ್ಪೆಷಲಿ ಮೊಳಕೆ ಕಾಳು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಈ ಥರ ಮಾಡ್ಕೋಬೋದು. ನೋಡಿ 5 ನಿಮಿಷದಲ್ಲಿ ರೆಡಿ ಆಯಿತು ಈ ಸಲಾಡು. ಸಿಕ್ಕಾಬಿಟ್ಟೆ ಸುಲಭ ಅಲ್ವಾ ಮಾಡೋದು? ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಈ ರೀತಿಯಾದಂಥ ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.